ಮಂಡ್ಯ ಜೆಡಿಎಸ್ ಭದ್ರಕೋಟೆ ಮೇಲೆ ಮೋದಿ ಕಣ್ಣು ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಫಾರ್ಮುಲಾ ಬಳಕೆಗೆ ಶಾತಂತ್ರ ಆರು ಕ್ಷೇತ್ರದಲ್ಲಿ ತ್ರಿಕೋನ ಕನಿಷ್ಠ ಮೂರು ಕ್ಷೇತ್ರ ಗೆಲ್ಲಿಸುವುದಾಗಿ ಸುಮಲತಾ ಶಪಥ ಸಂಸದೆ ಫಾರ್ಮುಲಾ ವರ್ಕೌಟ್ ಆದ್ರೆ ಮೂರ್ ಸ್ಥಾನ ಬಿಜೆಪಿಗೆ ದಕ್ಕಲಿದೆಯಂತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸೋಮಲತಾ ಅವರು ಬಿಜೆಪಿಗೆ ಬೆಂಬಲ ಕೊಟ್ಟ ಮೇಲೆ ಮಂಡ್ಯ ಜಿಲ್ಲೆಯ ಎಲ್ಲಾ ಕ್ಷೇತ್ರದಲ್ಲೂ ಸಹ ಇವರೇ ರೂವಾರಿ ಓಡಾಡ್ತಾವ್ರೆ ಮೇಲ್ಕೋಟೆ ಬಿಟ್ಟು ಈಗಾಗಲೇ ಬಿಜೆಪಿ ನಾರಾಯಣಗೌಡರು ಗೆದ್ದಿದ್ರು ಏಳರಲ್ಲಿ ಒಂದು ಸ್ಥಾನ ಪಿ ನಾರು ಸ್ಥಾನ ಎಸ್ ಇದೆ ಈ ಬಾರಿ ಅಂದ್ರೆ ಕಳೆದ ಬಾರಿ ಡೆಪಾಸಿಟ್ ಸಿಕ್ತಿರಲ್ಲ ಪಿ ಕ್ಯಾಂಡಿಟ್ಗಳಿಗೆ ಮಂಡ್ಯ ಹೊರತುಪಡಿಸಿದ್ರೆ ಎಲ್ಲಾ ಕಡೆ ಕೂಡ ತ್ರಿಕೋನ ಸ್ಪರ್ಧೆ ಮದ್ದೂರಲ್ಲಿ ಸ್ವಾಮಿಗೌಡರು ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದ್ದಾರೆ ಮಂಡ್ಯದಲ್ಲಿ ಅಶೋಕ್ ಜಯರಾಮ್ ತುಂಬಾ ಇದಿದೆ ಶ್ರೀರಂಗಪಟ್ಟಣ ಸಚಿದಾನಂದ ಮುನ್ರಾಜು ಮಳವಳ್ಳಿ ವಿಜೇಂದ್ರ ಕೂಡ ಕ್ಯಾಂಪೇನ್ ಮಾಡಿದ್ದಾರೆ ಮೇಲ್ಕೋಟೆಗೆ ಹೋಗಿದ್ದಾರೆ ಅಂಡ್ ಸುಧಾ ಶಿವರಾಮ ನಾಗಮಂಗ್ಲ ಆರು ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದ್ದಾರೆ ನನ್ನ ತ್ರಿಕೋನ ಅಂದ ಕೆಲವರು ಬೇಜಾರಾಗ್ಬೋದು ಕನಿಷ್ಠ ಮೂವತ್ ಸಾವಿರ ಓಟ್ ಜಾಸ್ತಿ ಅವರೇ ಕನಿಷ್ಠ ಕನಿಷ್ಠ ಇಲ್ಲ ಇಲ್ಲ ಆರಲ್ಲಿ ತ್ರಿಕೋನಕ್ಕೆ ಅಂದರೆ ಮೂರರ ಗೆಲ್ತೀವಿ ಅಂತ ಶಬ್ದ ಅದಕ್ಕೆ ಮೋದಿ ಈಗ ಚಂದ್ಪಾಂಡ್ ಬರ್ತವ್ರೆ ಮೊನ್ನೆ ಆಗಲೇ ಮದ್ದೂರು ಬಂದು ಹೋಗಿದ್ರು ಅಮಿತ್ ಶಾ ಟೀಮ್ ಸಮೇತ ಎಲ್ಲ ವರ್ಕ್ ಮಾಡ್ತಾ ಇದೆ ಸುಮಲತಾ ಈಗ ಹೇಳೋರಂತೆ ನಾನು ಅಟ್ ಲೀಸ್ಟ್ ಏಳರಲ್ಲಿ ನಮ್ಮ ಅಪೀರಿಯನ್ಸ್ ಆರಲ್ಲಿದೆ ಇದೆ ಆರಲ್ಲಿ ಮೂರು ಕ್ಷೇತ್ರವನ್ನಾದರೂ ಗೆಲ್ಲಿಸಿಕೊಂಡು ಬರುತ್ತೇನೆ ಅಂತ ಅದಕ್ಕೆ ನೋಡಿ ಲಿಂಗಾಯತ ಮತಗಳನ್ನ ಸೆಳೆಯಲು ವಿಜೇಂದ್ರ ಮೇಲುಕೋಟೆ ಮತ್ತೆ ಮಳವಳ್ಳಿ ಒಕ್ಕಲಿಗ ಮತವನ್ನ ಸೆಳೆಯಲು ಅಲ್ಲೇ ಆಪರೇಷನ್ ಉಂಡಳಿ ಶಿವಪ್ಪರ ಮನೆಗೆ ಹೋಗಿದ್ರು ಸುಮಲತಾ ಒಂದಕ್ಷಣ ಯಾರ್ಯಾರು ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಬೇಜಾರಾಗಿದ್ದಾರೆ ಅವ್ರ ಮನೆಗೆ ಒಕ್ಕರಿತವ್ರೆ ಬನ್ನಿ ಪಾರ್ಟಿಗೆ ಅಂತ ಲಾಸ್ಟ್ ಮಿನಿಟ್ ಆಪರೇಷನ್ ಸುಮಲತಾ ಶುರು ಮಾಡೋವ್ರೆ ಸಕಲ ರೀತಿಯಲ್ಲೂ ಚುನಾವಣೆ ಮಂಡ್ಯದಲ್ಲಿ ನಡಿತೈತೆ ಎಲ್ರಿಗೂ ಕನ್ಫ್ಯೂಸ್ ಏನ್ ಗುರು ಹಿಂಗಾಗ್ತಾ ಐತೆ ಮೊದ್ಲು ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಯಾರು ಗೆಲ್ತಾರೆ ಅಂತಿತ್ತು ಈಗ ಬಿಜೆಪಿಯವ್ರ ಎಂಟ್ರಿ ಮತ್ತೆ ಅವರು ಸ್ಟ್ರಾಂಗ್ ಆಗ್ತಾ ಇರೋದು ಜನಗಳಿಗೂ ಕನ್ಫ್ಯೂಷನ್ ಮತ್ತೆ ಒಂದು ಆಪ್ಷನ್ ಸಿಕ್ತಂಗಾಯ್ತು ಸೊ ಇದೆಲ್ಲವೂ ಕೂಡ ಸುಮಲತಾ ಅವರು ಹತ್ತೊಂಬತ್ತೊಂದು ಫಾರ್ಮುಲಾ ಆಗಿತ್ತು ಜೆ ಡಿ ಎಸ್ ಹೇಗೆನೆಸ್ ಓಟು ಸುಮಲತಾ ಅವ್ರಿಗಾಗಿತ್ತು ಬಟ್ ಈ ಸರ್ ಹಂಗಲ್ಲ ಆದರೆ ಜೆ ಡಿ ಎಸ್ ನ ಮತಗಳು ಬೇಕಾದ್ರೆ ಬಿಜೆಪಿ ಬರ್ತವೆ ಕಾಂಗ್ರೆಸ್ನೋ ಬರ್ತವೆ ಜೆ ಡಿ ಎಸ್ ಅವ್ರು ಕಾಂಗ್ರೆಸ್ಗೆ ಹೋಗಲ್ಲ ಕಾಂಗ್ರೆಸ್ನವ್ ಜೆ ಡಿ ಎಸ್ಗೆ ಹೋಗಲ್ಲ ಸೊ ಇದನ್ನು ರೀತಿರೋ ಸುಮಲತಾ ಒಂದಷ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತಾವ್ರೆ ಜೆ ಡಿ ಎಸ್ ಅವ್ರ ಮನೆಗೂ ಕರೀತಾವ್ರೆ ಬೇಸತ್ತವ್ರ ಮನೆಗೆ ಅಷ್ಟೆಲ್ಲ ಆಡ್ದಂಥ ಶಿವರಾಮೇಗೌಡ್ರಿಗೆ ಅವ್ರ ವೈಫ್ ನಾಮಿನೇಷನ್ಗೆ ಹೋಗಿದ್ರು ಅವರು ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ ಮಿತ್ರರಲ್ಲ ಅಂತ ತೋರಿಸಿದ್ದಾರೆ ಸೊ ಅಲ್ಲಿ ಸುಧಾ ಸುಧಾ ಶಿವರಾಮೇಗೌಡ್ರ ಗೆಲ್ಸಿ ಅಂತ ಕರೆ ಕೊಟ್ಟಿದ್ದಾರೆ ನಾಗಮಂಗ್ಲದಲ್ಲಿ ಮದ್ದೂರಲ್ಲಿ ಸ್ವಾಮಿಗೌಡ್ರ ಗೆಲ್ಸಿ ಅಂತ ಹೇಳಿದ್ದಾರೆ ಮಳವಳ್ಳಿ ಮುನ್ರಾಜು ಗೆಲ್ಸ್ಬೇಕು ಅಂತ ಕೂತಿದ್ದಾರೆ ಮಂಡ್ಯ ಅಶೋಕ್ ಜಯರಾಮ್ ಶ್ರೀರಂಗಪಟ್ಟಣ ಸಚ್ಚಿ ಹಿಂಗೆ ಓಡಾಡ್ತಾ ಇದ್ದಾರೆ ಬಟ್ ತ್ರಿಕೋನ ಸ್ಪರ್ಧೆಯ ಆಟದಲ್ಲಿ ಮಂಡ್ಯದಲ್ಲಿ ಆರಲ್ಲಿ ಅಲ್ಲ ಏಳು ಕ್ಷೇತ್ರದಲ್ಲಿ ಆರ್ ಫೈ ಟು ಆರಲ್ಲಿ ಮೂರು ಗೆಲ್ಸ್ತೀವಿ ಲೆಕ್ಕಾಚಾರ ಗೊತ್ತಿಲ್ಲ ಇನ್ನು ಉಳಿದಿರೋ ಹದಿನೈದು ದಿನದಲ್ಲಿ ಏನ್ ಬೇಕಾದ್ರು ಆಗ್ಬೋದು ರಾಜಕೀಯ ಎಸ್ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಮಂಡ್ಯ ಜಿಲ್ಲೆ ಏಳು ಕ್ಷೇತ್ರದಲ್ಲಿ ಈಗಾಗಲೇ ಒಬ್ರು ಬಿಜೆಪಿ ಶಾಸಕರಿದ್ದಾರೆ ಆರಲ್ಲಿ ತ್ರಿಕೋನ ಸ್ಪರ್ಧೆ ಅಂದರೆ ಮೂವತ್ತು ಸಾವಿರಕ್ಕೂ ಅಧಿಕ ಮತವನ್ನು ಪಡೆಯುವಂಥ ಕೆಪಾಸಿಟಿ ಬಿಜೆಪಿ ಕ್ಯಾಂಡ್ಗಳಿಗೆ ಇದೆ ಈ ಆರಲ್ಲಿ ಏಳು ಕ್ಷೇತ್ರದಲ್ಲಿ ಎಷ್ಟು ಬಿ ಜೆ ಪಿ ಪಾಲ್ ಆಗ್ಬೋದು ಏನು ಕತೆ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಮಂಡ್ಯದ ಇಷ್ಟ ಯಾರು ಗೆಲ್ಬೋದು ನಿಮ್ಮ ಕ್ಷೇತ್ರ ಬೇರೆ ಆಗಿದ್ರೆ ಅಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನೊಂದು ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ ಹತ್ಬೇಕು ಎಸ್ ವೀಕ್ಷಕರೇ ನೀವು ಮತದಾನ ಮಾಡುವಂತ ದಿನ ತುಂಬಾನೇ ಹತ್ರ ಆಗ್ತಾ ಇದೆ ಕರ್ನಾಟಕ ಟಿವಿ ಕೂಡ ಪ್ರತಿ ವಿಡಿಯೋ ಕೊನೆಯಲ್ಲಿ ಇಂಥದ್ದೊಂದು ಕಳಕಳಿಯ ಸಂದೇಶವನ್ನು ಕೊಡ್ತಾ ಇದೆ ದಯವಿಟ್ಟು ನಿಮ್ಮ ಮತವನ್ನು ಮಾರ್ಕೋಬೇಡಿ ಐದು ವರ್ಷಕ್ಕೆ ಒಂದು ಕಲೆ ಒಂದು ಸಲ ಸಿಗುವಂತ ಅವಕಾಶ ಇದು ಕೆಲವು ಕಡೆ ಬೈ ಎಲೆಕ್ಷನ್ ಅದು ಒಳ್ಳೆಯದಲ್ಲ ಪ್ರಜಾಪ್ರಭುತ್ವಕ್ಕೆ ಹೀಗಾಗಿ ಸಿಗುವಂತ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡು ದಯವಿಟ್ಟು ಮತ ಮಾರ್ಕೋಬೇಡಿ ಇದು ಮತದಾನ ಸೂಕ್ತ ವ್ಯಕ್ತಿಯನ್ನ ವಿಧಾನಸೌಧಕ್ಕೆ ಕಳಿಸಿ ధన్యవాదాలు ఇది కర్ణాటక టీవీ వి కన్నడిగర ధ్వని